ಗೈಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್. ಇವತ್ತು ಪೋರ್ಟ್ರೇಟ್ ಯಾರ್ದು ಮಾಡ್ತಾ ಇದ್ದೀನಿ ಅಂದರೆ ಗೀತಾ ದತ್ ಅವರು. ಯಾರಂದರೆ ಪೌರಾಣಿಕ ಗೀತೆಗಳನ್ನ ಆಡ್ತಾರೆ ಹಿಂದಿಯಲ್ಲಿ. ಆ್ಯಂಡ್ ಅವರಿವತ್ತು ಹುಟ್ಟಿದ ದಿನ ಪೌರಾಣಿಕ ಗೀತೆಗಳಂದರೆ ನಿಮ್ಗೆ ಗೊತ್ತಿರಬೇಕು ಮೈಥಾಲಜಿ ಬಗ್ಗೆ. ಈ ಫಾರ್ ಎಕ್ಸಾಂಪಲ್, ಈಗ ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ ಇವರೆಲ್ಲ ಹೆಂಗೆ ಹಳೆ ಕಾಲದಲ್ಲಿ ಹಾಡುಗಳು ಹಾಡ್ತಿದ್ರಲ್ಲ, ಹಾಗೆ ಇವರು ರೆಕಗ್ನೈಸ್ ಆಗಿದ್ದು ತುಂಬ ಜನಕ್ಕೆ ಗೊತ್ತಿರಲ್ಲ. ಆ್ಯಂಡ್ ಅವ್ರು ರೆಕಗ್ನೈಸ್ ಆಗಿದ್ದು ಫಸ್ಟ್ ಫಿಲಮ್ ಯಾವುದಂದ್ರೆ ಭಕ್ತ ಪ್ರಹ್ಲಾದ್ ಅನ್ನೋ ಮೂವಿಯಲ್ಲಿ ಅವರು ರೆಕಗ್ನೈಸ್ ಆಗಿದ್ದು. ಗುರುದತ್ ಅನ್ನೋ ಆ್ಯಕ್ಟರ್ ಗೊತ್ತಿರಬೇಕು ಅನ್ಕೊತೀನಿ ನಿಮಗೆ. ಗುರುದತ್ ಅನ್ನೋ ಹಳೆಯ ಆ್ಯಕ್ಟರ್ ಇದ್ದಾರಲ್ಲ ಹಿಂದಿಯಲ್ಲಿ, ಆ್ಯಂಡ್ ಅವರ ವೈಫ್ ಇವರು ಲೈಫ್ನಲ್ಲಿ ತುಂಬ ಚಾಲೆಂಜಸ್ ಫೇಸ್ ಮಾಡಿದರು. ತುಂಬ ಸ್ಮಾಲ್ ಏಜಲ್ಲೇ ಇವರು ತೀರ್ಕೊಂಬಿಟ್ರು. ಹಾಯ್ ಬಿಂದು, ವೆಲ್ಕಮ್, ಥ್ಯಾಂಕ್ ಯು ಫಾರ್ ಜರ್ನಿ. ಆ್ಯಂಡ್ ಇನ್ನೇ ಹೇಳ್ತೀನಿ ಇನ್ಫಾರ್ಮೇಷನ್ಸು ಲೈವಲ್ಲಿ. ಹಾಂ, ಆರಾಮ್. ಆಯ್ತು, ನಿಂದಾಯ್ತಾ? ಏನು ಆಫ್ಟರ್ ಅ ಲಾಂಗ್ ಟೈಮ್? ಫುಲ್ ಬಿಸಿನಾ? ನೀನು ಕುಡಿಯಲ್ವಾ? ಓಕೆ. ಹಲೋ ಕ್ರೇಜಿ, ವೆಲ್ಕಮ್ ಟು ಸ್ಟ್ರೀಮ್, ಥ್ಯಾಂಕ್ ಯು ಫಾರ್ ಜರ್ನಿ. ಗುರುದತ್ತು ತುಂಬ ರೆಕಗ್ನೈಸ್ ಆ್ಯಕ್ಟ್ರ್, ಆ್ಯಂಡ್ ಅವ್ರನ್ನ ಮದುವೆ ಆಗಿದ್ದರು. ಇವರು ತುಂಬ ಸ್ಮಾಲ್ ಏಜಲ್ಲೇ ತಿರ್ಕೊಂಬಿಟ್ರು. ಮೇ ಬಿ ಆಲ್ಕೋಹಾಲ್ಗೇನೋ ಅಡಿಕ್ಟ್ ಆಗಿದ್ದರು ಅನ್ಕೊತೀನಿ. ಅವರ ಗಂಡ ತೀರ್ಕೊಂಡಾದ್ಮೇಲೆ ಇವರು ಮೇ ಬಿ ಡಿಪ್ರೆಷನ್ ಹೋಗಿ ಹಿಂಗಾಗಿರ್ಬೇಕೇನೋ ಅನ್ಸ. ಒಳ್ಳೊಳ್ಳೆ ಸಿಂಗರ್ಸು ಹೆಂಗೆ ಜೀವನ ಅಲ್ಲ. ನೈನ್ ಜಿ ವೆಲ್ಕಮ್. ಕಾಫಿ ಕಾಲೇಜ್ಗೆ ಹೋಗಬೇಕು, ಇನ್ನೂ ಟೈಮ್ ಇದೆ ಅಲ್ವಾ? ಸೊ ಬಂದೆ. ಓಕೆ ಓಕೆ. ಹೌದು ಹೌದು.
ಏನು ಹೌದು ಹೌದು. ಸ್ವಲ್ಪ ದೊಡ್ಡದು ಬರುತ್ತೆ ಅನ್ಸುತ್ತೆ ಪ್ರಪೋರ್ಷನ್ ಎಲ್ಲ. ಹಣೆ ಬರ ಜೀವನ ಹಣೆ ಬರಲ್ಲ ಜೀವನ ಹಂಗೆ. ನೈನ್ ಜಿ ಎಸ್ಟಿಡ ಸ್ಕ್ಯಾಮ್ ಸ್ಕ್ಯಾಮ್ ಲೈವಾ ಅಂದರೆ ಅಂದರೆ ಏನ ನೈನ್ ಜಿ ಕ್ರೇಜಿ ಸ್ಕ್ಯಾಮ್ ಲೈವಾ? ಮತ್ತೆ ಆ್ಯಂಡ್ ಅವ್ರ ಹಸ್ಬೆಂಡ್ ತುಂಬ ಸಪೋರ್ಟಿವ್ ಆಗಿದ್ದರು. ಲಿವರ್ ಡ್ಯಾಮೇಜ್ ಆಗಿತ್ತಂತ ಅವ್ರದ್ದು. ಈಗ ಲತಾ ಮಂಗೇಶ್ಕರ್ ಹೆಂಗೆ, ಶಮ್ಶಾದ್ ಬೇಗಂ ಹೆಂಗೆ, ಹಂಗೆ ಅವರು ಲೀಡಿಂಗ್ ಪ್ಲೇಬ್ಯಾಕ್ ಸಿಂಗರ್. ಹಳೆ ಮೂವಿ ಭಕ್ತ ಪ್ರಹ್ಲಾದ್ ಹಿಂದಿ ಮೂವಿ ಇದೆ, ಅದರಲ್ಲಿ ಇವರ ಹಾಡುಗಳನ್ನ ಕೇಳಬಹುದು.
ಹಾಡು ಹಾಕಂಗಿದ್ರೆ ಎಷ್ಟು ಚೆನ್ನಾಗಿರೋದು. ಹಾಡು ಕೇಳಿಕೊಂಡು ಅವರ ಸಾಂಗ್ಸ್ಗಳು ಕೇಳಿಕೊಂಡು ಲೈವ್ ಮಾಡೋದು ಇನ್ನೂ ಮಜಾ ಇರ್ತದೆ. ಬಟ್ ಕಾಪಿರೈಟ್ ಕೊಟ್ಬಿಡ್ತಾರೆ. ಅದೊಂದು ಬೇಜಾರು. ಶಶಾಂಕ್ ಬ್ರೋ, ಹಾಯ್, ವೆಲ್ಕಮ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಮತ್ತೆ ಗೈಸ್, ಸಮಾಚಾರ?
Paru, welcome. Good morning. ಟೀ ಕಾಫಿ ಆಯ್ತಾ ಪಾರು?
ಏನು ಪರೋ ರಿಪ್ಲೈನೇ ಮಾಡಲಿಲ್ಲ. ಟೀ ಕಾಫಿ ಆಯ್ತಾ ಅಂತ ಕೇಳಿದ್ರೆ ಬೋಲಬಂಡ ಧೀರ ಸಾಧು ಬೋಲ ಬಂಡಾರಿ ಭಸ್ಮ ಸುರಣೇ ಕಿಯ ತಪಸ್ಯ ವರದಿನ ತ್ರಿಪುರ
ಸಪ್ತ ಸಾಗರ ದಾಚೆಯನು
ಓಕೆ ಗಾಯ್ಸ್, ಸಿಗೋಣಂತೆ ನೆಕ್ಸ್ಟ್ ಟೈಮಲ್ಲಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಬಾಯ್ ಬಾಯ್, ಜಿಯೋ, ನಾಳೆ ಸಿಗ್ತೀನಿ.